ರಾಜ್ಯದ ಜನರ ಚಿತ್ತ ನಾಳಿನ ಸಿಎಂ ಸಭೆಯತ್ತ ಇದೆ ಸರ್ಕಾರದ ಗ್ಯಾರಂಟಿ ಯೋಜನೆ ಜಾರಿಗೆ ಕಸರತ್ತು ಕೂಡ ನಡೆಯತಾ ಇದೆ ನಾಳೆ ಮತ್ತೆ ಮಹತ್ವದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಡಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಗ್ಯಾರಂಟಿ ಯಾವಾಗ ಯಾವಾಗ ಉಚಿತ ಬಸ್ ಪಾಸ್ 10 ಕೆಜಿ ಅಕ್ಕಿ 200 ಯೂನಿಟ್ ವಿದ್ಯುತ್ 2000 ರೂಪಾಯಿ ಜಮೆ ಯಾವಾಗ ಆಗುತ್ತೆ ಅದನ್ನೇ ಕಾಯ್ತಾ ಇದ್ದಾರೆ ಜನ ಹಾಗಾಗಿ ಸಿದ್ದರಾಮಯ್ಯನವರ ನಾಳೆಯ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ ನಿನ್ನೆ ಅಧಿಕಾರಿಗಳೊಂದಿಗೂ ಕೂಡ ಮ್ಯಾರಥಾನ್ ಸಭೆ ನಡೆಸಿದ್ರು ಎಲ್ಲಾ ಇಲಾಖಾವಾರು ಎಷ್ಟೆಷ್ಟು ಖರ್ಚಾಗುತ್ತೆ ಇಲಾಖಾವಾರು ಎಲ್ಲವನ್ನ ವರದಿ ತೆಗೆದುಕೊಂಡಿದ್ದಾರೆ ಎಲ್ಲಾ ಸಚಿವರ ಜೊತೆಗೆ ಸಭೆ ನಡೆಸುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ ನಾಳೆ 5 ಗ್ಯಾರಂಟಿ ಜಾರಿ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗುತ್ತೆ ಬಳಿಕ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಆಗುತ್ತೆ ಅಂದ್ರೆ ಜೂನ್ 1 ಕ್ಯಾಬಿನೆಟ್ ಇದೆ आ कैबिनेट नली चर्चा आम निर्धार तेजकोलबू मोदल हंत योजना जारी अथवा एरू योजने जारी आर्थिकवद स्थितिगति संपन्मूल क्रोडीकरण एर आगते राज्य सरकार के यहा मानदंड तूकदीर अरे आर्थिकवद रूपरेशू सदरामय्यनवरु कूड़ा 13 बारी बजेट मंडिसिरोदरिंदागि अवरिगे आर्थिक स्थितिगति बग्गे चेन्नागि गोत्तिदे अंकिअंशगळु हागागि इल्लि एष्टु सावर कोटि होरे आगुत्ते ईग नोडि ओंदोंदु योजनेगे ओंदु योजनेगे 2000 कोटि बेकु वर्षक्के ओंदु योजनेगे 15000 कोटि बेकागुत्ते 50000 कोटि बेकु कनिष्ठ 50000 कोटि बेकु एल्ल योजनेगळन्न जारी माडबेकंद्रे ओंदु वर्षद नावु हेळ्ता इद्दीवि नम राज्य बजेट 3.9 लक्ष कोटि सरीदूगसकु राज्य जन कायता ग्यारंटी अंत कांग्रेस करेंट बिल कड़ता बस महिळेयरु टिकेट तगोतिल्ल कंडक्टर हिड़ता लाइनमन मेले हल्ले विपक्ष टीके व्यंग्य माड़ता ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜೂನ್ 1 ಕ್ಕೆ ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ನುಡಿದಂತೆ ನಡೆದಿವೆ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಇಲಾಖಾವಾರು ಅಧಿಕಾರಿಗಳಿಂದ ವರದಿ ಅಂದ್ರೆ ಅಭಿಪ್ರಾಯ ಸಂಗ್ರಹ ಆಗಿದೆ ಅಂಕಿ ಸಂಖ್ಯೆಗಳ ಕುರಿತಾಗಿ ಈಗ ಬಸ್ ಪಾಸ್ ಉಚಿತವಾಗಿ ಕೊಟ್ರೆ ಎಷ್ಟು ಆಗುತ್ತೆ ಹೊರೆ ಇಷ್ಟಿದೆ ಆಮೇಲೆ ಇಲ್ಲಿ 2000 ರೂಪಾಯಿ ಮನೆ ಯಜಮಾನಿಗೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮಾನದಂಡ ಯಾವುದು ಇರಬೇಕು ಇದೆಲ್ಲಾ ಚರ್ಚೆ ಆಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ರಾಜ್ಯದ ಜನ ಕಾಯ್ತಾ ಇದ್ದಾರೆ 5 ಗ್ಯಾರಂಟಿ ಯಾವಾಗ ನಮ್ಮ ಕೈ ಸೇರುತ್ತೆ ಯಾವಾಗ ಅನುಷ್ಠಾನ ಆಗುತ್ತೆ ಅಂತ ಹೇಳಿ ನಾಳೆ ನಡೆಯುವಂತ ಸಭೆ ರಾಜ್ಯದ ಜನರ ಪಾಳಿಗೆ ಎಷ್ಟು ಮಹತ್ವ ಪಡೆದುಕೊಂಡಿದೆ 2-3 ಪ್ರಾರಂಭದಲ್ಲಿ 2-3 ಮಾತ್ರನ ಅಥವಾ 5 ಗ್ಯಾರಂಟಿ ಒಂದೇ ಹಂತದಲ್ಲಿ ಜಾರಿ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದೆ ಸರ್ಕಾರ ಹೇಗೆ ಅಂತ ಪ್ರಭು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ 5 ಗ್ಯಾರಂಟಿಗಳನ್ನು ಕೊಡ್ತು ಪ್ರಣಾಳಿಕೆಯಲ್ಲಿ ಹಲವು ಭರವಸೆಗಳನ್ನು ಕೊಟ್ಟಿದ್ದಾರೆ ಆದರೆ ಅದನ್ನ ಹೊರತುಪಡಿಸಿ ಮೊದಲಿಗೆ ಒಂದೊಂದು ಕಾರ್ಯಕ್ರಮಗಳಲ್ಲಿ ಒಂದೊಂದು ಯೋಜನೆಯನ್ನು ನಾವು ಜಾರಿಗೆ ತರ್ತೇವೆ ಸರ್ಕಾರ ಬಂದ್ರೆ ಅಂತ ಹೇಳಿ ಕೊಟ್ಟಿದ್ರು 5 ಗ್ಯಾರಂಟಿಗಳನ್ನು ಮಹಿಳೆಯರಿಗೆ 2000 ರೂಪಾಯಿ ಪ್ರತಿ ತಿಂಗಳು ಅವರ ಅಕೌಂಟ್ ಗೆ ಹಾಕ್ತೇವೆ ನಿರುದ್ಯೋಗಿಗಳಿಗೆ 3000 ರೂಪಾಯಿ ಕೊಡ್ತೇವೆ ಡಿಪ್ಲೊಮಾ ಪದವೀಧರರಿಗೆ 1.5 ಸಾವಿರ ರೂಪಾಯಿಗಳನ್ನು ಕೊಡ್ತೇವೆ 5 ಕೆಜಿ ಇರುವಂತ ಅಕ್ಕಿಯನ್ನ 10 ಕೆಜಿ ಗೆ ಏರಿಕೆ ಮಾಡ್ತೇವೆ ಜೊತೆಗೆ 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನು ನಾವು ಫ್ರೀಯಾಗಿ ಕೊಡ್ತೇವೆ ಎಲ್ಲರಿಗೆ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿದ್ರು ಮಹಿಳೆಯರಿಗೆ ಇಡಿ ರಾಜ್ಯದಲ್ಲಿ ನೀವು ಸಂಚಾರವನ್ನ ಮಾಡಬಹುದು ಅದಕ್ಕೆ ಉಚಿತ ಪ್ರಯಾಣವನ್ನ ನಾವು ವ್ಯವಸ್ಥೆಯನ್ನ ಮಾಡ್ಕೊಡ್ತೇವೆ ಅನ್ನುವಂತ ಘೋಷಣೆಯನ್ನ ಮಾಡಿದ್ರು ಈ ಭರವಸೆಗಳು ಏನಿತ್ತು ಆ ಭರವಸೆಗಳು ರಾಜ್ಯದ ಜನರಿಗೆ ತಲುಪಿತ್ತು ಯಾಕೆಂದ್ರೆ ಪ್ರಣಾಳಿಕೆಯಲ್ಲಿ ಇಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಒಂದೇ ಬಾರಿಗೆ ನೀವು 100-150 ಭರವಸೆಗಳನ್ನ ಕೊಟ್ಟರೆ ಜನರಿಗೆ ಅದು ರೀಚ್ ಆಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ ನಾಯಕರು ಏನು ಮಾಡಿದ್ರು ಆ ಕಂಟ್ರೋಲ್ ರೂಮ್ ನಲ್ಲಿ ಇದ್ದಂತ ಸೆಂದಿಲ್ ಮತ್ತೆ ಸುನಿಲ್ ಕನ್ಗೋಳ ಅವರ ಟೀಮ್ ಬಹಳ ನಾಜೂಕಾಗಿ ಒಂದೊಂದು ಕಾರ್ಯಕ್ರಮಗಳಲ್ಲಿ ಒಂದೊಂದು ನೀವು ಯೋಜನೆಗಳನ್ನು ಘೋಷಣೆ ಮಾಡಿ ಜನರ ಮನಸ್ಸಿಗೆ ಅದು ನಾಟತ್ತೆ ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟರು ಹಾಗಾಗಿ ಕಾಂಗ್ರೆಸ್ ನಾಯಕರು ಅದನ್ನ ಮುಂದಿಟ್ಕೊಂಡು ಆ ಒಂದೊಂದು ಕಾರ್ಯಕ್ರಮಗಳಲ್ಲಿ ಒಂದೊಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು ಅದು ಜನರ ತಲೆಗೆ ಹೋಗಿ ಕೂತ್ಕೊಳ್ತು ಓ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ನಮಗೆ 2000 ಆಗ್ತಾರಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮಗೆ 200 ಯೂನಿಟ್ ವಿದ್ಯುತ್ ಅನ್ನು ಕೊಡ್ತಾರಂತೆ ಫ್ರೀಯಾಗಿ
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ನಮಗೆ ಉಚಿತ ಪ್ರಯಾಣ ನಾವು ಸರ್ಕಾರಿ ಬಸ್ಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡಬಹುದು ಅಂತ ಸೋ ಈ 10 ಕೆಜಿ ಹಕ್ಕಿ ಕೊಡ್ತಾರೆ ಅಂತ ಒಬ್ಬೊಬ್ಬರಿಗೆ ಈ ರೀತಿಯಾದಂತ ಒಂದು ಕುತೂಹಲ ರಾಜ್ಯದ ಪ್ರತಿ ಜನರಲ್ಲಿ ಅದು ತಲೆಗೆ ಹೋಯಿತು ಹಾಗಾಗಿ ಸರ್ಕಾರದ ಬರುತ್ತೆ ಅನ್ನುವಂತ ಕಾರಣಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಡೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅಭೂತಪೂರ್ವವಾದಂತ ಒಂದು ಗೆಲುವನ್ನ ಕಂಡು ಬಹುಮತದ ಸರ್ಕಾರವನ್ನ ಇವತ್ತು ರಚನೆ ಮಾಡಿದೆ ಆದರೆ ಕೊಟ್ಟ ಮಾತಿನಂತೆ ಈಗ ನಡೆಯಬೇಕಲ್ಲ ಹಾಗಾಗಿ ಆ ಮಾತನ್ನ ಉಳಿಸಿಕೊಳ್ಳಬೇಕಾದ್ರೆ ಈ 5 ಗ್ಯಾರಂಟಿಗಳನ್ನು ಮೊದಲಿಗೆ ಅನುಷ್ಠಾನಕ್ಕೆ ತರಬೇಕಾಗುತ್ತೆ ನೀವು ಅಭಿವೃದ್ಧಿ ವಿಚಾರಗಳಿರಬಹುದು ಅಥವಾ ನೀರಾವರಿ ವಿಚಾರಗಳಿರಬಹುದು ಮೂಲಭೂತ ಸೌಕರ್ಯಗಳ ವಿಚಾರಗಳಿರಬಹುದು ಅವನ್ನ ಪಕ್ಕಕ್ಕಿಟ್ಟು ಈಗ ಮೊದಲಿಗೆ ಕೊಟ್ಟಂತ 5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ ಆಗಷ್ಟೇ ಜನರ ಮನಸ್ಸಿಗೆ ಹೌದಪ್ಪ ನಾವು ಕೊಟ್ಟಂತ ಮತಗಳು ಇವತ್ತು ಸಾರ್ಥಕ ಆಗಿದೆ ಎಸ್ ಎಸ್ ಶೇಸ್ತಿವ್ ಹಾಗೇರಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಿದ್ದಾರೆ ನೋಡೋಣ ನಾಲ್ಕು ತಿಂಗಳು ಈ ಇಲಾಖೆ ಮಂತ್ರಿಯಾಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ ಅಂತ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮಗೆ ಡೀಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮಗೆ ಟ್ರಾನ್ಸ್ಪೋರ್ಟ್ ಬಿಟ್ನವರಿಗೆ ಆದರೂ ಇನ್ನೊಂದು ಸಲ ಹೇಳ್ತೀನಿ ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಒಟ್ಟು ವಿಭಾಗಗಳು 16 ಒಟ್ಟು 40 ಇದೆ ಘಟಕಗಳು 240 ಹಾಗೆ ವಾಹನಗಳ ಸಂಖ್ಯೆ ಎರಡನೇದರಲ್ಲಿದೆ ನೋಡಿ ಒಟ್ಟು 23,978 ವಾಹನಗಳು 4 ಕಾರ್ಪೊರೇಷನ್ ಸೇರಿ ಮತ್ತೆ ನಿಗಮಗಳು ಹೊಂದಿರತಕ್ಕಂತ ಸಿಬ್ಬಂದಿ ಪ್ರಮಾಣನ ಕೂಡ 104,450 ಜನ ಇದ್ದಾರೆ ವಿದ್ಯಾ ಇಲಾಖೆ ಬಿಟ್ರೆ ಅತಿ ಹೆಚ್ಚು ಉದ್ಯೋಗಗಳು ಇರತಕ್ಕಂತದ್ದು ಈ ಒಂದು ಕೆಎಸ್ಆರ್ಟಿಸಿ ಆರ್ಟಿಸಿಗಳಲ್ಲಿ ಆಮೇಲೆ ಹೊಸ ಬಸ್ಸಸ್ ಕೂಡ ಒಟ್ಟು ಕೆಎಸ್ಆರ್ಟಿಸಿನಲ್ಲಿ 918 ಬಿಎಂಟಿಸಿನಲ್ಲಿ 1894 ಎನ್ಡಬ್ಲ್ಯು 285 ಪ್ಲಸ್ 350 ಕೆಎಸ್ಆರ್ಟಿಸಿ ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ಇದು 802 ಬಸ್ಸಸ್ಸು ಈ ವರ್ಷ ಎಲ್ಲ ಆ್ಯಡ್ ಆಗ್ತಾ ಇದೆ ಒಟ್ಟಿನಲ್ಲಿ 4,249 ಬಸ್ಸಸ್ಸು ಆ್ಯಡ್ ಆಗುತ್ತೆ ಯಾಕೆಂದರೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗ್ತಾ ಇದ್ರೆ ಹೊಸದು ಸೇರಲೇಬೇಕು ಮತ್ತು ಈಗ ಕೇಂದ್ರ ಸರ್ಕಾರ ಕೂಡ 15 ವರ್ಷ ಆಗಿರ್ತಕ್ಕಂಥ ಬಸ್ಸುಗಳಿಗೆ ಈಗ ಆಟೋಮೆಟಿಕ್ ಆಗಿ ಇದೇ ಸಿಗೋದಿಲ್ಲ ಅದಕ್ಕೆ ಯಾವುದು ನಮ್ಮ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟೆ ಆಟೋಮೆಟಿಕ್ ಆಗಿ ಇದು ಸಿಗೋದಿಲ್ಲ ಅದರಿಂದ ಹೊಸ ಹೊಸ ಬಸ್ಸುಗಳು ಆ್ಯಡ್ ಆಗ್ತಾ ಇರುತ್ತೆ ಮತ್ತು ಇನ್ನೂ ಬಸ್ಸುಗಳು ಬೇಕಾಗಿದೆ ಇವತ್ತೆಲ್ಲ 4 MDs ಅವರವರ ವಿಭಾಗಗಳಲ್ಲಿ ಎಷ್ಟೆಷ್ಟು ಬಸ್ಸಸ್ ಬೇಕು ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಪ್ರತಿದಿನ ಕಾರ್ಯಾಚರಣೆ ಕಿಲೋಮೀಟರ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದೀವಿ ನೋಡಿ ಕೊಟ್ಟು ಪ್ರಯಾಣಿಕರ ಸಂಖ್ಯೆ 82,51,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ ಅಂದರೆ ಎಷ್ಟಾಯ್ತು ತಿಂಗಳಿಗೆ 80 ಲಕ್ಷ ದಿನಕ್ಕೆ ಅಂದರೆ ಎಷ್ಟು ಕೋಟಿ ಆಯಿತು ಅಷ್ಟು ಜನ ಓಡಾಡ್ತಾರೆ ಅದೇ ಮತ್ತು ಪ್ರತಿನಿತ್ಯ ಗಳಿಸುವ ಆದಾಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಪ್ರತಿನಿತ್ಯ 23,13,04,000 ಇದರಿಂದ ಆದಾಯ ಬರ್ತಾ ಇದೆ ಮತ್ತು ಆದಾಯ ಮತ್ತು ಇದರ ವಿವರಗಳು ಟೋಟಲ್ ಆಗಿ ಒಟ್ಟು 8,946 ಕೋಟಿಯಷ್ಟು ಪ್ರತಿ ವರ್ಷ ಆದಾಯ ಬರುತ್ತೆ ಮತ್ತು ಕಾರ್ಯಾಚರಣಾ ವೆಚ್ಚ ಕೂಡ ಕೊಟ್ಟಿದ್ದೀವಿ ನೋಡಿ ಅದರಿಂದ ಮತ್ತು ಸರ್ಕಾರದಿಂದ ಕೂಡ ಅನುದಾನಗಳೆಲ್ಲ ಬಂದಿದ್ದರಿಂದ ಈ 4 ಕಾರ್ಪೊರೇಷನ್ಗೆ ಸುಮಾರು ಮೈನಸ್ ಒಂದು 200 ಕೋಟಿ ಏನೋ ಇರ್ಬೋದು ಅಷ್ಟೇ ಮೈನಸ್ 200 ಕೋಟಿ ಆಗಿತ್ತು ಮತ್ತು
ಇದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ ನಮ್ಮ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ ಐದು ಗ್ಯಾರಂಟಿ ನಲ್ಲಿ ಒಂದು ನಮ್ಮ ಇಲಾಖೆಗೆ ಬರುತ್ತೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂತದ್ದನ್ನ ಅದನ್ನ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ ಎಂಡಿಸ್ ಎಲ್ಲ ಕರೆದು ನಿನ್ನೆ ಮಾತಾಡಿದ್ದಾರೆ ನಾಳೆ ನಮ್ಮ ಕರೆದಿದ್ದಾರೆ ನಾಳೆ 12 ಗಂಟೆಗೆ ಕಾನ್ಫರೆನ್ಸ್ ಅಲ್ಲಿ ಕರೆದಿದ್ದೀವಿ ಅವರೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ನಾಳೆ ಅದನ್ನ ಮುಖ್ಯಮಂತ್ರಿಗಳು ಮತ್ತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಡ್ತಾರೆ ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದ್ರೆ ಕೇಳಬಹುದು ಎಲ್ಲ ನಾಳೆ ಕೊಡ್ತೀವಿ ನಮ್ಮ ಎಲ್ಲ ರೆಡಿ ಆಗಿದೆ ಆದರೆ ನಾಳೆ ಮೀಟಿಂಗ್ ಇರೋದ್ರಿಂದ ಅದೆಲ್ಲ ನಾಳೆ ಮಾತಾಡ್ತೀವಿ ಆಮೇಲೆ ಮೂರ್ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ ಹೋಗೋದಿಲ್ಲ ಮಾಧ್ಯಮ ಡಿಫ್ರೆಂಟ್ ಡಿಫ್ರೆಂಟ್ ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾವುದು ಈ ಒಂದು ಗ್ಯಾರಂಟಿ ಅಂದ್ರೆ ಈಗ ಮಹಿಳೆಯರಿಗೆಲ್ಲ ಉಚಿತ ಅಂತ ಹೇಳಿದೀವಿ ನಮ್ಮ ರಾಜ್ಯದವರ್ಗನೇಮ್ಮ ನಾನು ಹೇಳಿದೀನಲ್ಲ ಅವರೆಲ್ಲ ಓಡಾಡಿದ್ರೆ ಎಲ್ಲರಿಗೂ ಆಗುತ್ತೆ ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ ಲೈನ್ಸ್ ಇಲ್ಲ ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದೀವಿ ಅಲ್ವಾ ಅದರಲ್ಲಿ ಕೆಲಸಕ್ಕೆ ಹೋಗೋರು ಹೋಗದೆ ಇರೋರು ಅದೆಲ್ಲ ಏನೂ ಇಲ್ಲ ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ ಆಮೇಲೆ ಈಗ ಇದನ್ನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ ಅಲ್ವಾ ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಒಂದ್ ನಿಮಿಷ ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ ಎಂಡಿ ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ ಯಾವುದು ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ ಗುರುವಾರ ಕ್ಯಾಬಿನೆಟ್ ಇದೆ ಗುರುವಾರ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಅದರ ಪ್ರಕಾರ ಈಗ ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ ನಾನು ಇರ್ತೀನಿ ಅವರು ಕೊಡ್ತೀವಿ ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರುತ್ತೆ ತೀರ್ಮಾನ ಅದೆಲ್ಲ ಮಾಡೋದಿಲ್ಲ ಈಗ ನೀವು ಮಾಧ್ಯಮದವರು ವಿರೋಧ ಪಕ್ಷದವ್ರ ತರ ಯಾಕೆ ಮಾತಾಡ್ತೀರ ಒಂದ್ ನಿಮಿಷ ಮಹಿಳೆಯರಿಗೆ ನಾವು ಫ್ರೀ ಅಂತ ಹೇಳಿದೀವಿ ಮ್ಯಾನಿಫೆಸ್ಟೋದಲ್ಲಿ ಅಷ್ಟಕ್ಕೆ ನೀವು ಇವತ್ತು ಬೇರೆ ಪ್ರಶ್ನೆಗಳು ಕೇಳಬಾರದು 100% ಕಾನ್ಫಿಡೆಂಟ್ ನೋಡಮ್ಮ ಈಗ ಹೇಳಿ ಇಲ್ಲಿ ನಮಗೆ ನಾವು ಎಲ್ಲ ಮಾಹಿತಿ ಆಪ್ಷನ್ಸ್ ಎರಡು ಮೂರು ತರ ಇಟ್ಕೊಂಡಿದೀವಿ ಅಲ್ವಾ ನಾವೆಲ್ಲ ಕೊಡ್ತೀವಿ ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ ಅದು ಆಗುತ್ತೆ ರಾಜ್ಯಾದ್ಯಂತ ಈಗ 1 ನಿಮಿಷ ಹೇಳಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ BPL APL ಅಂತ ಏನ ಹೇಳಿದೀವ ಮಹಿಳೆಯರಿಗೆ ಅಂತ ಹೇಳಿದೀವಿ ಸೇಮ್ ಇನ್ ಇಂಗ್ಲಿಷ್
ಅದಕ್ಕೆ ಪ್ರತ್ಯೇಕವಾಗಿರುವಂತ ಬಸ್ ಇರುತ್ತೆ ಸರ್ ಮಹಿಳೆಯರಿಗೆ ಅಂತ ಪಿಂಕ್ ಬಸ್ ಇಲ್ಲ ಮಾತ್ರ ಏನಿಲ್ಲ ಎಲ್ಲ ಪಾಸ್ ಸಿಸ್ಟಮ್ ತರ್ತೀರಾ ಅಥವಾ ಯಾವ ರೀತಿ ಸರ್ ಅದು ನಾಳೆ ತೀರ್ಮಾನ ಸರ್ ಅಂದ್ರೆ ನೀವು ಅಕೌಂಟ್ ಇಟ್ಕೊಂಡಿರಲ್ಲ ಏನಿದೆ ಅಂತ ಅಂದ್ರೆ ಐಡಿ ಕಾರ್ಡ್ ತೋರಿಸಿ ನಾನು ಅದೆಲ್ಲ ನಾಳೆ ಹೇಳ್ತೀನಿ ಮೇಡಂ ಅವರು ಏನು ಹೇಳ್ತಿಲ್ಲ ಎಲ್ಲಾ ಸ್ಪೆಸಿಫಿಕ್ ಮನೆಗಳನ್ನು ಬರ್ತಿರೋ ಸರ್ ನಾಳೆ ಬಾ ನಾಳೆ ನಾಳೆ ಅಲ್ಲಪ್ಪ ನಾಳೆ ಮೀಟಿಂಗ್ ಕರೆದೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಈಗ ಒಂದು ನಿಮಿಷ ಇರಿ ಒಂದು ನಿಮಿಷ ಈಗ ಅದೆಲ್ಲ ಏನು ನಾನು ಹೇಳೋದಿಲ್ಲ ಈಗ ಅದನ್ನೆಲ್ಲ ನೀವು ಈಗ ಕೇಳಿದ್ರೆ ತಪ್ಪಾಗುತ್ತೆ ಎಲ್ಲಾ ಮಹಿಳೆಯರಿಗೆ ಫ್ರೀ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದನ್ನ ಉಳಿದಿರ್ತಕ್ಕಂಥದ್ದು ನಾಳೆ ಮೀಟಿಂಗ್ ಅಲ್ಲಿ ಅವರು ನಮಗೆ ಚೀಫ್ ಮಿನಿಸ್ಟರ್ ಸಿಎಂ ಅವರು ಏನ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ ಎಷ್ಟು ಖರ್ಚು ಎಷ್ಟು ಒಂದ್ ನಿಮಿಷ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ ನಮ್ಗೆ ನಾವು ಅದನ್ನೆಲ್ಲ ನಮ್ಮ ಎಂ ಡಿ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾಳೆ ಕ್ಯಾಬಿನೆಟ್ ಗೆ ಇಡ್ತಾರೆ ಆಮೇಲೆ ಒಂದೇ ನಾಳೆ ಮೀಟಿಂಗ್ ಆದ್ಮೇಲೆ ಒಂದೇ ತಾರೀಕು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಆದ್ಮೇಲೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ ಒಂದ್ ನಿಮಿಷ ಬಿಜೆಪಿಯವರು ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಬಿಜೆಪಿಯವರಿಗೆ ಜನ ಏನ್ ಹೇಳಿದ್ದಾರೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ 5 ವರ್ಷಗಳ ಕಾಲ ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮಗೆ ರಚನಾತ್ಮಕವಾಗಿ ಸಲಹೆಗಳನ್ನ ಕೊಡಲಿ ಅವರು ಅವ್ರ ಹತ್ರ ನಾವೇನು ಹೇಳಿಸ್ಕೋಬೇಕಾಗಿಲ್ಲ ನಾವೇನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತೀವಿ ಒಂದ್ ನಿಮಿಷ ಇರಿ ಎಲ್ಲಾ ಮಹಿಳೆಯರಿಗೆ ಉಚಿತ ಅಂದ್ಮೇಲೆ ಮುಗಿತಲ್ಲ ಹೆಣ್ಮಕ್ಳಿಗೆಲ್ಲ ಉಚಿತ ಮತ್ತೆ ಎಲ್ಲರಿಗೂ ಧನ್ಯವಾದ